ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ, ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿಸ್ ರೆಸಿಪೀಸ್ ಆ್ಯಂಡ್ ಕೂರ್ಗ್ ಲೈಫ್ ಸ್ಟೈಲ್. ಇವತ್ತು ನಾನು ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನೊಂದು ಫಿಶ್ ಕರಿ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರೋಂಥ ಆ ಫಿಶ್ ಕರಿ ಇದು. ಅಂದರೆ ಮ್ಯಾಂಗ್ಳೂರಿಯನ್ಸ್ ಎಲ್ಲ ಜಾಸ್ತಿ ಇದೆ ಥರ ಆ ಫಿಶ್ ಕರಿನ ಮಾಡೋದು. ಸೊ ಇವತ್ತು ನಾವು ಆ ಫಿಶ್ ಕರಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ, ಬನ್ನಿ. ಓಕೆ, ಇವಾಗ ನಾವು ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಕಾಯಿಲಿ. ಓಕೆ, ಇವಾಗ ಇದು ಕಾದಿದೆ. ಇದಕ್ಕೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು 5-6 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇದನ್ನ ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಇವಾಗ ಇದಕ್ಕೆ ನಾನು ಧನಿಯ ಹಾಕ್ಕೊಳ್ತಿದ್ದೀನಿ, ಅಂದರೆ ಇಡೀ ಧನಿಯ ಹಾಕ್ಕೊಳ್ತಾ ಇದ್ದೀನಿ. ಇದು 2 ಟೇಬಲ್ಸ್ಪೂನ್ ಅಷ್ಟಿದೆ. ಇದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಹಾಕಿ ಆದಮೇಲೆ ಸ್ವಲ್ಪ ಪೆಪ್ಪರ್ ಕಾರ್ನ್ಸ್, ಅಂದರೆ ಮೆಣಸು, ಕಾಳುಮೆಣ್ಸು ಇದೆಯಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಆನಿಯನ್ಸ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಓಕೆ, ಇವಾಗ ಆನಿಯನ್ಸ್ ಸ್ವಲ್ಪ ಫ್ರೈ ಆಗಿದೆ ಸಾಕಷ್ಟು. ಅದಕ್ಕೆ ಇವಾಗ ನಾನು ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ, ಅಂದರೆ ಮೀಡಿಯಂ ಸೈಜು 2 ಟೊಮೆಟೊ. ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಲೈಟಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಾವು ಈ ಮಸಾಲನ ಸ್ವಲ್ಪ ಸೈಡಿಗೆ ಮಾಡಿ ಇಲ್ಲಿಗೆ ನಾವು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಅಂದರೆ ಒಣಗಿದ ಮೆಣಸಿನ್ಕಾಯಿ, ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ, ಅದನ್ನ ಹಾಕ್ಕೊಳ್ಳೋಣ. ಇದು ನಾನೊಂದು 20 ತೊಗೊಂಡಿದ್ದೀನಿ. ಏನಂದರೆ ಇದು ಅಷ್ಟು ಖಾರ ಇರಲ್ಲ, ಅದರಿಂದ ನಾನಿದು 20 ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ. ಆ್ಯಕ್ಚುಲಿ ಇದನ್ನು ನಾವು ಟೊಮೆಟೊ ಹಾಕೋ ಮುಂಚೆ ಹಾಕಿ ಫ್ರೈ ಮಾಡ್ಬೋದು. ನಾನು ಟೊಮೆಟೊ ಹಾಕಿ ಆದಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಇದು ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ, ಅದರಿಂದ ಇದನ್ನ ನಾನು ಟೊಮೆಟೊ ಹಾಕಿ ಆದಮೇಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ಓಕೆ, ಇವಾಗ ಮಸಾಲ ಎಲ್ಲ ಫ್ರೈ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿ ಇದು ಆರಿದ್ಮೇಲೆ ಇದನ್ನ ನಾವು ಗ್ರೈಂಡ್ ಮಾಡಬೇಕು. ಓಕೆ, ಇವಾಗ ನಾನು ಅವಾಗಲೇ ರೆಡಿ ಮಾಡಿಕೊಂಡೆ ಅಲ್ಲ, ಮಸಾಲೆ ಎಲ್ಲ ಆರಿದೆ. ಇದನ್ನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಬೇಕಾದರೆ ನೀವು 1 ಟೇಬಲ್ಸ್ಪೂನ್ ಅಥವಾ 2 ಟೇಬಲ್ಸ್ಪೂನ್ ಅಷ್ಟು ತೆಂಗಿನ ತುರಿನ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ಅಂದರೆ ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಇವಾಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು ಇದಕ್ಕೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಏನಂದರೆ ಆ ಫಿಶ್ ಕರಿ ಎಲ್ಲ ಕೊಕೊನಟ್ ಆಯಿಲಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಅದರಿಂದ ನಾನು ಇಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕೊಕೊನಟ್ ಆಯಿಲ್ ಇಲ್ಲ ಅಂದರೆ ನಾರ್ಮಲ್ ರಿಫೈನ್ಡ್ ಆಯಿಲ್ನೇ ಯೂಸ್ ಮಾಡ್ಕೊಳ್ಳಿ. 2 ಟೇಬಲ್ಸ್ಪೂನ್ ಆಗೋಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಓಕೆ, ಇವಾಗ ಎಣ್ಣೆ ಕಾದಿದ್ದೀನಿ, ಇದಕ್ಕೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಾದ್ಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಏನಂದರೆ ನಾವು ಆಲ್ರೆಡಿ ಎಲ್ಲಾನು ಫ್ರೈ ಮಾಡಿದ್ದೀವಿ, ಆದರೂ ಒಂದು ಸ್ವಲ್ಪ ಹೊತ್ತು ಇದನ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದನ್ನ ಫ್ರೈ ಮಾಡ್ಕೊಂಡಿರೋದು ಸಾಕು. ಇದಕ್ಕೆ ನಾನು ಇವಾಗ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ನೀರು ನೀವು ನಿಮಗೆ ಎಷ್ಟು ಗ್ರೇವಿ ಬೇಕು ಅಂತ ನೋಡಿ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನಾನಿಲ್ಲಿ ರೈಸಿಗೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡ್ಕೊಳ್ತೀನಿ. ನೀವೇನಾದರೂ ಚಪಾತಿ ಅಥವಾ ರೊಟ್ಟಿ ಇದಕ್ಕೆಲ್ಲ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕಡಿಮೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಥಿಕ್ನೆಸ್ ಇರಲಿ. ನಾನಿಲ್ಲಿ ಇಷ್ಟು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ಇನ್ನೊಂದು ಸ್ವಲ್ಪ ತಿಕ್ಕ ಆಗುತ್ತೆ, ಅದರಿಂದ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನೇನು ಮೀನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಹಾಕಿ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಅದರಿಂದ ಈ ಸಾಂಬಾರ್ಗೆ ನಾನು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಬಿಡೋಣ. ಓಕೆ, ಇವಾಗ ಸಾಂಬಾರು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ ಫಿಶ್ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಇವತ್ತು ಬಂಗುಡೆ ಮೀನು ಅಥವಾ ಐಲೆ ಮೀನು ಅಂತ ಏನು ಹೇಳ್ತೀವಿ ಆ ಮೀನನ್ನ ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಈ ಮೀನಿಗೆ ನಾನು ಆಲ್ರೆಡಿ ಉಪ್ಪು ಮತ್ತು ಮೆಣಸಿನ ಪುಡಿ ಮತ್ತು ಟರ್ಮರಿಕ್ ಪೌಡರ್ ಇದು ಮೂರನ್ನೂ ಹಾಕಿ ಸ್ವಲ್ಪ ಹುಳಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಒಂದೊಂದಾಗಿ ಈ ಥರ ಆ್ಯಡ್ ಮಾಡ್ಕೋಬೇಕು. ಓಕೆ, ಇವಾಗ ನಾನು ಮೀನೆಲ್ಲ ಹಾಕಿದ್ದೀನಿ. ಈ ಟೈಮಲ್ಲೇ ನಾನು ಹುಳಿ ಕೂಡ ಹಾಕ್ತಾ ಇದ್ದೀನಿ. ಅಂದರೆ ಇದು ಕಾಚಂಪುಳಿ, ನೀವು ಕಾಚಂಪುಳಿ ಇಲ್ಲ ಅಂದರೆ ನಿಂಬೆ ರಸ ಹಾಕ್ಬೋದು. ಯಾಕೆ ನಾನು ಈ ಟೈಮಲ್ಲೇ ಹುಳಿ ಹಾಕ್ತೀನಿ ಅಂದರೆ ಹುಳಿ ಹಾಕಿದ್ರೆ ಏನಾದರೂ ಫಿಶ್ ಅಂತಲ್ಲ ಯಾವುದಾದ್ರೂ ಅಷ್ಟೇ ಜಾಸ್ತಿ ಬೇಯಲ್ಲ ಅಂತ ಹೇಳಿ. ಅಂದರೆ ಇವಾಗ ಫಿಶ್ ಆದರೆ ಜಾಸ್ತಿ ಬೆಂದರೆ ಎಲ್ಲ ಪುಡಿ ಪುಡಿ ಆಗುತ್ತಲ್ವ, ಅದರಿಂದ ಫಸ್ಟೇ ನಾನು ಹುಳಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸೋಣ. ಓಕೆ, ಇವಾಗ ಫಿಶ್ ಕರಿ ರೆಡಿಯಾಗಿದೆ. ಏನಂದರೆ ಇದು ಬೇಯ್ತಾ ಇರುವಾಗ ಮಧ್ಯ ಮಧ್ಯದಲ್ಲಿ ಸ್ಪೂನ್ ಹಾಕಿ ಜಾಸ್ತಿ ಸಲ ತಿರುಗಿಸ್ತಾ ಇರಬಾರ್ದು. ತಿರುಗಿಸ್ತಾ ಇದ್ದರೆ ಫಿಶ್ ಎಲ್ಲ ಪುಡಿ ಪುಡಿ ಆಗುತ್ತೆ. ತಿರುಗಿಸ್ಬೇಕು ಅಂತ ಹೇಳಿದರೆ ಪಾತ್ರೆನೇ ಇಟ್ಕೊಂಡು ಹಾಗೆ ತಿರುಗಿಸ್ಕೊಳ್ಳಿ. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಯಾವತ್ತೂ ಫಿಶ್ ಕರಿನ ಮಾಡಿದ ತಕ್ಷಣ ಹಾಕ್ಕೊಂಡು ಊಟ ಮಾಡಿದ್ರೆ ಅಷ್ಟೇನು ಟೇಸ್ಟ್ ಸಿಗಲ್ಲ. ಅದಕ್ಕಿಂತ 1 ಅವರ್ 2 ಅವರ್ ಇಟ್ಟು ಆಮೇಲೆ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಫಿಶ್ ಒಳಗೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ನೀವು ಕೂಡ ಹಾಗೆ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಆಗಿದೆ, ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಓಕೆ, ನೀವು ಫಿಶ್ ಕರಿ ಹೇಗೆ ಮಾಡೋದು ಅಂತ ಹೇಳಿ ನೋಡಿದ್ರಲ್ಲ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಮನೇಲಿ ಮರಿದೆ ಈ ರೆಸಿಪಿನ ಟ್ರೈ ಮಾಡಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಫಿಶ್ ಕರಿ ಅಂತೂ ರೈಸ್ ಜೊತೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ನೀವು ಇದನ್ನ ಚಪಾತಿಗೆ ಅಥವಾ ರೊಟ್ಟಿಗೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ನೀರು ಕಡಿಮೆ ಆ್ಯಡ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿನ ಮಾಡ್ಕೋಬೋದು. ಹಾಗೆ ಇದನ್ನ ನಾವು ಇಡ್ಲಿ ಜೊತೆ ಮತ್ತು ದೋಸೆ ಜೊತೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ನಾನು ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.